सर्प संबंध सर्प संबंध। रागिणी ನೆನ್ನೆ ರಾತ್ರಿ ಚೆನ್ನಾಗಿ ನಿದ್ದೆ ಬಂತಾ ಡಾಕ್ಟರ್? ಗುಡ್, ನೆನ್ನೆಗಿಂತ ಇವತ್ತು ಬೆಟರ್ ಅನ್ಸುತ್ತೆ ಡಾಕ್ಟರ್. ಭರಣ ಬರ್ತಾರೆ, ಬಂದ ತಕ್ಷಣ ನಾನೇ ಹೇಳ್ತೀನಿ, ಸರಿನಾ? ಸರಿ. ಗುಡ್ ಸರ್, ಒಂದು ನಿಮಿಷ ಹೊರಗಡೆ ಬನ್ನಿ. ಏನು ಡಾಕ್ಟ್ರೆ? ನಿಮ್ಮ ಮಗಳೀಗ ಪೂರ್ತಿ ಗುಣ ಆಗಿದ್ದಾರೆ, ಅವ್ರನ್ನ ಇವತ್ತು ಡಿಸ್ಚಾರ್ಜ್ ಮಾಡ್ತಾ ಇದ್ದೀವಿ, ಮನೆ ಕರ್ಕೊಂಡು ಹೋಗ್ಬೋದು. ನಮ್ಮ ದಯೆಯಿಂದ ನನ್ನ ಮಗಳು ಹೇಗೋ ಗುಣ ಆದ್ಲು, ಅಷ್ಟು ಸಾಕು, ನಾವಿನ್ನು ಹೊರಡೋ ವ್ಯವಸ್ಥೆ ಮಾಡ್ಕೊಳ್ತೀವಿ. ಸರಿ. ಅಮ್ಮ ಎಲ್ಲಮ್ಮ, ಇಷ್ಟೊತ್ತಾದರೂ ಭರಣ ಬರಲೇ ಇಲ್ಲ, ಅವ್ರು ಬರಲ್ವಾ? ಸುಯ, ನಮ್ಮ ರಾಗಿಣಿ ಪೂರ್ತ ಗುಣ ಆಗಿದ್ದಾಳಂತೆ, ಇನ್ನೇನು ಭಯ ಇಲ್ಲ, ಇವತ್ತೇ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಿನ್ನೆಲ್ಲ ಪ್ಯಾಕ್ ಮಾಡ್ಕೊ, ನಾನು ಆಸ್ಪತ್ರೆ ಬಿಲ್ ಕಟ್ಬಿಟ್ಟು ಆಟೋ ತಗೊಂಡ್ಬರ್ತೀನಿ, ಹೊರಟ್ಬಿಡೋಣ. ಸರಿ ರೀ. ಅಪ್ಪ ಏನು ಹೇಳ್ತಿದ್ದೀರಾ, ಅವ್ರು ಬರೋಕ್ ಮುಂಚೆನೆ ನಾವು ಹೊರಟ್ಬಿಡೋದಾ? ಇನ್ನೇನೇ ಮಾಡು ಅಂತೀಯ, ಪರ್ಮನೆಂಟ್ ಆಗಿ ಇಲ್ಲೇ ಇದ್ಬಿಡೋಣ ಅಂತೀಯ? ಹಾಗಲ್ಲಮ್ಮ, ಅವ್ರು ಇನ್ನೇನು ಬರ್ತಾರಲ್ವಾ, ಬಂದ್ಮೇಲೆ ಮಾತಾಡಿಸ್ಕೊಂಡು ಹೋಗೋಣ. ಅವ್ರು ಬರೋ ತನಕ ಹೋಗೋದು ಬೇಡ. ಬೇಡಪ್ಪ. ರಾಗಿಣಿ, ನಿನ್ನೆ ಎಲ್ಲ ಅಷ್ಟೊಂದು ರಾಮಾಯಣ ಆಗಿದೆ, ನಮ್ಮೆಲ್ಲರ ಬಗ್ಗೆ ಭರಣ ತುಂಬ ಬೇಜಾರು ಮಾಡ್ಕೊಂಡಿದ್ದಾನೆ. ರೀ, ಅವನು ಬರ್ತಾನೋ ಇಲ್ವೋ ಸುಮ್ಮನೆ ನಾವ್ಯಾಕೆ ಅವನು ಕಾಯಬೇಕು, ನಡೀರಿ ಹೋಗೋಣ. ಬೇಡ ಅಮ್ಮ, ಡಾಕ್ಟ್ರ್ ಹೇಳಿದಾರಲ್ಲ ಅವ್ರು ಟ್ರೀಟ್ಮೆಂಟ್ ತಗೊಳಕ್ಕೆ ಇಲ್ಲಿ ಬಂದೇ ಬರ್ತಾರೆ ಅಂತ, ಅವ್ರು ಬರೋವರೆಗೂ ಕಾಯೋಣ. ಕಾಯೋಣ ಅಪ್ಪ, ಪ್ಲೀಸ್. ರೀ, ನೀವೇನ್ರಿ ಇವಳ ಮಾತು ಕೇಳ್ಕೊಂಡು ಆದಷ್ಟು ಬೇಗ ಕೆಲಸ ಮುಗಿಸ್ಕೊಂಡು ಬನ್ನಿ, ಇಲ್ಲಿಂದ ಹೊರಡೋಣ. ಇವಳ ಮಾತು ಕೇಳಿದಕ್ಕಲ್ವಾ ಇಷ್ಟೆಲ್ಲ ಆಗಿದ್ದು? ಅಮ್ಮ ನೀನು ಏನೇ ಹೇಳಿದ್ರು ಅವ್ರನ್ನ ನೋಡೋ ತನಕ ನಾನು ಇಲ್ಲಿಂದ ಬರಲ್ಲ. ರಾಗಿಣಿ ಕೋಪ ಬರಸ್ಬೇಡ, ನನಗೂ ನಿನ್ ಮಾತು ಕೇಳಿ ಕೇಳಿ ಸಾಕಾಗಿದೆ, ಸುಮ್ಮನೆ ನಡಿ ಇಲ್ಲಿಂದ. ನಾನೇನ್ ಮಾಡ್ಲಿ, ಅವ್ರನ್ನ ನೋಡದೆ ನಾನು ಹೇಗ್ ಹೋಗ್ಲಿ? ಇಲ್ಲ, ನಾನು ಅವ್ರನ್ನ ನೋಡ್ಲೇಬೇಕು. ಅವಳಿಗೋಸ್ಕರ ಪ್ರಾಣ ಕೊಡೋದಕ್ಕೂ ರೆಡಿ ಆಗಿದ್ದಾನೆ. ನೀವೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ ಡ್ಯಾಡ್, ನನ್ ಪ್ರೀತಿ ಕಿತ್ಕೋತೀರಾ? ರಾಗಿಣಿಗೆ ಬಣ್ಣನ್ ಪ್ರೀತಿ ಯಾವುದೇ ಕಾರಣಕ್ಕೂ ಸಿಗ್ಬಾರ್ದು. ದಿವ್ಯಾ, ನೀನೇನು ಯೋಚನೆ ಮಾಡ್ಬೇಡಮ್ಮ, ಅವಳು ಕಿತ್ಕೊಳಕ್ ಹೊರಟಿರೋದು ನಿನ್ನ ಪ್ರೀತಿ ಮಾತ್ರ ಅಲ್ಲ, ನನ್ನ 25 ವರ್ಷದ ಕನಸನ್ನು ಕಿತ್ಕೊಳಕ್ ಹೊರಟಿದ್ದಾಳೆ. ಆ ಕನಸು ಅಷ್ಟು ಸುಲಭವಾಗಿ ನನ್ನ ಕೈ ಜಾರೋಕ್ಕೆ ನಾನು ಬಿಡೋದಿಲ್ಲ. ನನ್ನ ಕಣ್ಣು ತಪ್ಪಿಸಿ ಅವರಿಬ್ರು ಹೇಗೆ ಒಂದಾಗ್ತಾರೆ ಅಂತ ನಾನು ನೋಡ್ತೀನಿ. ಡ್ಯಾಡ್, ನೀವೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ, ಆ ರಾಗಿಣಿ ಯಾವತ್ತಿದ್ರು ನನ್ನ ಲೈಫಿಗೆ ಮುಳ್ಳೆ, ಅದಕ್ಕೆ ಆದಷ್ಟು ಬೇಗ ಅದನ್ನ ಬುಡದ ಸಮೇತ ಕಿತ್ತಾಕೋದನ್ನ ನೋಡಿ. ನಾನು ಜೀವನ ಪೂರ್ತಿ ಜೈಲಲ್ಲಿ ಕಳೆದ್ರೂ ಪರವಾಗಿಲ್ಲ, ಆದರೆ ಆ ರಾಗಿಣಿ ಮಾತ್ರ ಬಣ್ಣನ ಪ್ರೀತಿನ ಹಂಚ್ಕೋಬಾರ್ದು. ಅವಳ ಲೈಫ್ ಜೈಲ್ಗಿಂತ ನರಕ ಆಗಬೇಕು. ಆಗ್ಲೇ ನನಗೆ ಸಮಾಧಾನ. ದಿವ್ಯಾ, ನಿಮ್ಮ ಅಪ್ಪ ಇನ್ನೂ ಜೀವಂತವಾಗಿದ್ದೀನಮ್ಮ. ನೋಡು, ನೀನು ಜೈಲಲ್ಲಿ ಇರೋಕ್ಕೂ ಬಿಡೋದಿಲ್ಲ, ಅವರಿಬ್ರು ಒಂದಾಗಿ ಜೀವನ ಮಾಡೋಕ್ಕೂ ಬಿಡೋದಿಲ್ಲ. ನೀನು ಆರಾಮಾಗಿರು, ಮುಂದಿನೆಲ್ಲ ನಾನು ಪ್ಲ್ಯಾನ್ ಮಾಡ್ತೀನಿ. ಟೈಮ್ ಆಯ್ತು, ಬೇಗ ಬರ್ತೀರಾ? ನಡಿ. ರಾಗಿಣಿ
ರಾಗಿಣಿ ಏನಮ್ಮ ಯೋಚನೆ ಮಾಡ್ತಾ ಇದ್ದೀಯಾ ಎದ್ದೇಳು ಎದ್ದು ಕೈಕಾಲು ಮುಖ ತೊಳ್ಕೊಂಡು ದೇವರಿಗೆ ದೀಪ ಹಚ್ಚಿ ಹೊಟ್ಟೆಗೆ ಏನಾದರೂ ತಿನ್ನು ಬೇಡಪ್ಪ ಯಾಕೋ ಹಸಿವಿಲ್ಲ ಸ್ವಲ್ಪ ಹೊತ್ತು ಒಂಟಿಯಾಗಿರಬೇಕು ಅನ್ನಿಸ್ತಿದೆ ಹಾಗಾದ್ರೆ ನಾನು ನಿಮ್ಮಮ್ಮ ನಿಮ್ಮ ಕಣ್ಣು ಕಾಣಿಸದೇ ಇರತ್ರ ದೂರ ಎಲ್ಲಾದರೂ ಹೊರಟೋಗ್ಬಿಡಿದನಮ್ಮ ಅಪ್ಪ ಇಂದೇನಮ್ಮ ಇಷ್ಟೆಲ್ಲ ಆದರೂ ಇನ್ನೂ ನೀನು ಹಠನೇ ಸಾಧಿಸ್ತಾ ಇದೆಯಲ್ಲ ಮತ್ತೆ ನಿನಗೆ ಏನಾದರೂ ಆದರೆ ಅದನ್ನು ನೋಡಿಕೊಂಡು ಬದುಕೋ ಶಕ್ತಿ ನಿಮ್ಮ ಅಪ್ಪ ಅಮ್ಮನಿಗೆ ಇಲ್ಲ ನೋಡು ಅದಕ್ಕೆ ಹಾಗೆ ಹೇಳಿದೆ ಅದನ್ನೆಲ್ಲ ಇವಳಿಗೆ ಯಾಕ್ರಿ ಹೇಳ್ತೀರಿ ಹೆತ್ತೋರ್ ಮೇಲೆ ಕಿಂಚಿತಾದ್ರೂ ಮಮತೆ ಅನುಕಂಪ ಇದ್ದಿದ್ರೆ ಇವಳು ಹೀಗೆ ಮಾಡ್ತಿದ್ಲ ನಾಲ ಗೋಡೆ ಮಧ್ಯ ಮರ್ಯಾದೆಯಾಗಿ ಬದುಕಿದ್ವಿ ನೀನ್ ಹುಟ್ಟಿ ನಮಗೆಲ್ಲ ತೋರಿಸ್ಬಿಟ್ಟೆ ನಿನ್ನನ್ನು ಹಡ್ದಿದ್ದಕ್ಕು ಸಾರ್ಥಕ ಆಯ್ತು ಅಮ್ಮ ನನಗೆ ಏನ್ ಮಾಡ್ದೆ ಅಂತ ಇನ್ನೇನಮ್ಮ ಮಾಡಬೇಕು ನೀನ್ ಮಾಡ್ತಾ ಇರೋದ್ರ ಬಗ್ಗೆ ಒಂದ್ಸಲ ಯೋಚನೆ ಮಾಡು ಅದು ನಿನಗೆ ಸರಿ ಅಂತ ಅನಿಸ್ತಾ ಇದೆಯಾ ಬೇಡಮ್ಮ ಮತ್ತೆ ಈ ರೀತಿಯಲ್ಲ ಮಾಡಿ ನಮಗೆ ನೋವು ಕೊಡಬೇಡ ಕೊನೆಗಾಲದಲ್ಲಿ ನಿನ್ನ ಸುಖ ಸಂತೋಷ ಎಲ್ಲ ನೋಡಿಕೊಂಡು ನೆಮ್ಮದಿಯಿಂದ ಸಾಯಬೇಕು ಅಂತ ಇದ್ದೀವಿ ಆ ಸಣ್ಣ ಆಸೆಗೂ ಕಲ್ಲು ಹಾಕ್ಬೇಡಮ್ಮ ರೀ ಇವಳ ಹತ್ರ ಏನಾದರೂ ಹೇಳ್ಕೊಂಡ್ರೆ ಅದು ಕಟ್ಕನ್ ಹತ್ರ ಕಷ್ಟ ಹೇಳ್ಕೊಂಡಂಗೆ ಇವಳ ಬುದ್ಧಿ ಕಲಿಯಲ್ಲ ರೀ ನಮ್ಗೇನಾದ್ರೂ ಆಗೋ ತನಕ ಇವಳ ಬುದ್ಧಿ ಕಲಿಯಲ್ಲ ಅಮ್ಮ ಯಾಕಮ್ಮ ಹೀಗೆಲ್ಲ ಮಾತಾಡ್ತೀಯ ನಿಮ್ಗೇನಾದ್ರೂ ಆದ್ರೆ ನಾನ್ ಬದುಕಿರ್ತೀನ ನಿಮ್ಮಿಬ್ರನ್ನ ಬಿಟ್ರೆ ನನಗ್ ಬೇರೆ ಯಾರಿದ್ದಾರೆ ಹೇಳು ಯಾಕಮ್ಮ ಈ ರೀತಿ ಚುಚ್ಚು ಮಾತಾಡ್ತೀಯ ನೋಡ್ರಾಗಿಣಿ ನಿನ್ ಪ್ರೀತಿ ಪ್ರೇಮ ಎಲ್ಲ ಇಲ್ಲಿಗೆ ನಿಲ್ಸು ನೀನ್ ಇಷ್ಟು ದಿನ ಮಾಡಿರೋ ಅವಾಂತರಗಳೇ ಸಾಕು ಇನ್ನೊಂದ್ಸಲ ಬರ್ಣನ್ ಹೆಸರು ಈ ಮನೇಲಿ ಕೇಳೋದಾಗ್ಲಿ ನೀನ್ ಅವನಿಗೋಸ್ಕರ ಉಪವಾಸ ಮಾಡೋದಾಗ್ಲಿ ಮಾಡಿದ್ರೆ ನಿನ್ನ ಅಪ್ಪ ಅಮ್ಮ ಇಬ್ರನ್ನು ಕಳ್ಕೋಬೇಕಾಗತ್ತೆ ಹುಷಾರ್ ನೀವು ಹೊರಡ್ಬೋದು ಏನು ಸರ್ ಹೇಳ್ತಿದ್ದೀರಾ ನಾವು ಮನೆಗ ಹೌದು ಇರೋದನ್ನೇ ಹೇಳ್ತಾ ಇದ್ದೀನಿ ಇವ್ರ ಮೇಲೆ ಯಾವ ಕೇಸೂ ಇಲ್ಲ ನೀವು ನಿಶ್ಚಿಂತೆಯಾಗಿ ಮನೆಗೆ ಹೋಗ್ಬೋದು ನಿಮ್ಮ ಮಾತು ನಾನು ನಂಬೋಕೆ ಆಗ್ತಾ ಇಲ್ಲ ಕೇಸ್ ತುಂಬ ಸ್ಟ್ರಾಂಗ್ ಇದೆ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಅಂತ ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿದ್ರಿ ಈಗ ನೋಡಿದ್ರೆ ಮನೆಗೆ ಹೋಗ್ಬೋದು ಅಂತ ಹೇಳ್ತಾ ಇದ್ದೀರಲ್ಲ ಹೌದು ಕಂಪ್ಲೇಂಟ್ ಕೊಡಬೇಕಾಗಿದ್ದಾರು ನಿಮ್ಮ ಮಗಳ ಮೇಲೆ ಅನುಕಂಪ ತೋರಿದ್ರಿಂದ ನಿಮ್ಮ ಮಗಳು ಜೈಲಿಗೆ ಹೋಗೋದು ತಪ್ಪು ನೀವೇ ನೋಡಿ ಥ್ಯಾಂಕ್ಸ್ ಸರ್ ನಿಮ್ಮಿಂದ ತುಂಬ ಉಪಕಾರ ಆಯಿತು ಈ ಉಪಕಾರನ ನಾವು ಯಾವತ್ತೂ ಮರೆಯಲ್ಲ ಥ್ಯಾಂಕ್ಸ್ ಹೇಳಬೇಕಾಗಿರೋದು ನನಗಲ್ಲ ರೀ ಅವ್ರಿಗೆ ಅವ್ರು ಏನಾದರೂ ಮನಸ್ಸು ಮಾಡ್ತಾ ಇದ್ದಿದ್ರೆ ನಿಮ್ಮ ಮಗಳು ಮೂರು ವರ್ಷ ಕಂಬಿ ಹಿಂದೆ ಕೊಳಿಬೇಕಾಗಿತ್ತು ಸರ್ ನೀವು ಯಾರ ಬಗ್ಗೆ ಹೇಳ್ತಾ ಇದ್ದೀರಾ ನಾನು ಜೈಲ್ಗೆ ಹೋಗೋ ತಪ್ಪಿಸಿದ್ದು ಅದೇ ನೀವು ಕೊಲೆ ಮಾಡಕ್ಕೆ ಹೋಗಿದ್ರಲ್ಲ ಆ ರಾಗಿಣಿ ಮತ್ತೆ ಆ ಹುಡುಗ ಭರಣ ಆ ಹುಡುಗಿಗಿರೋ ಒಳ್ಳೆತನ ನಿಮ್ಮನ್ನ ಆರೋಪದಿಂದ ಹೊರಗಡೆ ನಿಲ್ಸಿದೆ ನೀವು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಆ ರಾಗಿಣಿ ಮತ್ತೆ ಭರಣನಿಗೆ ಸರ್ ನೀವು ಹೇಳ್ತಾ ಇರೋದು ನಿಜಾನ ನನ್ನ ಕಾಪಾಡಿದ್ದು ರಾಗಿಣಿ ಮತ್ತೆ ಭರಣನ ಹೌದಮ್ಮ ನಿಮ್ಮ ವಿಚಾರವಾಗಿ ರಾಗಿಣಿ ಮತ್ತು ಭರಣನ ಹತ್ರ ಕಂಪ್ಲೇಂಟ್ ತಗೊಳಕ್ ಹೋದಾಗ ಆ
ಹೇಗಿದ್ದೀರಾ? ಕೈ ತುಂಬಾ ನೋವಾಗ್ತಿದ್ಯಾ? ನನ್ ಮೇಲಿರೋ ಪ್ರೀತಿಗೆ ನನ್ ಜೀವ ಉಳ್ಸಕ್ ಹೋಗಿ ನಿಮ್ ಜೀವಕ್ಕೆ ಅಪಾಯ ಮಾಡ್ಕೊಂಡ್ಬಿಡ್ತಿದ್ರಲ್ಲ. ಇಷ್ಟಾದ್ರೂ ನಿಮಗೆ ಬುದ್ಧಿ ಬಂದಿಲ್ವಾ? ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ನಿಮ್ ಪ್ರಾಣಾನೇ ಹೋಗಿರೋದು. ಇನ್ನಾದ್ರೂ ಈ ನಿಮ್ ಉಸ್ತನನ್ನ ಬಿಡಿ. ನನಗ್ ಗೊತ್ತು ನಿಮ್ಗೆ ನನ್ ಮೇಲೆ ಕೋಪ ಬಂದಿದೆ ಅಂತ. ನನ್ನಿಂದನೇ ಎಲ್ಲ ಆಗಿದ್ದು. ಮಿಸ್ಟರ್ ಭರಣ, ಓ ನೀವು ಇಲ್ಲೇ ಇದ್ದೀರಾ? ನೋಡಿ, ದಿವ್ಯಾ ಅವರ ಮೇಲೆ ಅಟೆಂಪ್ಟ್ ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಮೇಲೆ ಕೊಲೆ ಪ್ರಯತ್ನ ನಡೆದಿದ್ದು ನಿಜ ಅಂತ ನೀವೊಂದು ಅಧಿಕೃತವಾಗಿ ಕಂಪ್ಲೇಂಟ್ ಕೊಡಬೇಕಾಗುತ್ತೆ. ಇದಕ್ಕೆ ನಿಮ್ಮ ಸ್ಟೇಟ್ಮೆಂಟು ಕೂಡ ಬೇಕಾಗಿದೆ. ಬನ್ನಿ ನೀವಿಬ್ಬರು ನಮ್ಮ ಜೊತೆ. ಇನ್ಸ್ಪೆಕ್ಟರ್, ನೋಡಿ, ಈ ದಿವ್ಯಾ ಬೇಕಂತ ಮಾಡಿದ್ದಲ್ಲ, ಅವಳು ಗೊತ್ತಿಲ್ಲದೆ ಆಗಿರೋ ಒಂದು ಆಕಸ್ಮಿಕ ಘಟನೆ ಅಷ್ಟೇ. ನಾನು ಯಾವ ಸ್ಟೇಟ್ಮೆಂಟು ಕೊಡಲ್ಲ. ನೀವು ಕೇಸ್ನ ರಿಜಿಸ್ಟರ್ ಮಾಡೋದು ಬೇಡ. ರೀ ಮಿಸ್ಟರ್, ನೀವು ಹೇಳ್ದಾಗೆ ಕೇಸ್ ರಿಜಿಸ್ಟರ್ ಮಾಡೋದಲ್ಲ ಇರೋಕ್ಕಾಗಲ್ಲ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸರ್. ದಿವ್ಯಾ ಮೇಲಿರೋದು ಬರೀ ಆರೋಪ ಅಷ್ಟೇ, ಅವಳಿನ್ನೂ ಅಪರಾಧಿ ಆಗಿಲ್ಲ. ಇದೆಲ್ಲ ನಮ್ಮೆಲ್ಲರ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಆಗಿರೋ ಒಂದು ಚಿಕ್ಕ ಘಟನೆ ಅಷ್ಟೇ. ಇಷ್ಟಕ್ಕೆ ಜೈಲು ಕೋರ್ಟು ಅಂತ ಒಂದು ಹೆಣ್ಮಗಳ ಜೀವನ ಹಾಳಾಗೋದು ಬೇಡ ಸರ್. ನಾನು ಯಾವ ಕಂಪ್ಲೇಂಟು ಕೊಡಲ್ಲ. ಪ್ಲೀಸ್ ಅವಳನ್ನ ಬಿಟ್ಬಿಡಿ ಸರ್. ಅದು ಆಗಲ್ಲ ಅವರೇ, ಹಾಸ್ಪಿಟಲ್ ಅಥಾರಿಟಿಯಿಂದ ನಮಗೆ ಕಂಪ್ಲೇಂಟ್ ಲಾಡ್ಜ್ ಆಗಿರೋದ್ರಿಂದ ಇದ್ರ ಬಗ್ಗೆ ನಾವು ಕ್ರಮ ಕೈಗೊಳ್ಳಲೇಬೇಕು ಸರ್. ನಿಮ್ಮ ಪ್ರಾಬ್ಲಮು ನನಗೂ ಅರ್ಥ ಆಗುತ್ತೆ. ಆಸ್ಪತ್ರೆಯವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ. ಪ್ಲೀಸ್ ಅವಳ ಮೇಲೆ ಯಾವ ಕೇಸು ರಿಜಿಸ್ಟರ್ ಮಾಡಬೇಡಿ ಸರ್. ಪ್ಲೀಸ್ ಸರ್, ನೀವು ಮನಸ್ಸು ಮಾಡಿದ್ರೆ ಖಂಡಿತ ಆಗುತ್ತೆ. ಇದೊಂದು ಹುಡುಗಿ ಜೀವನದ ಪ್ರಶ್ನೆ, ಯೋಚನೆ ಮಾಡಿ ಸರ್. ಪ್ಲೀಸ್ ಸರ್. ಓಕೆ, ಆಸ್ಪತ್ರೆಯವ್ರ ಹತ್ರ ನೀವು ಮಾತಾಡೋದಾದರೆ ನನ್ನ ಅಭ್ಯಂತರ ಏನಿಲ್ಲ, ನಾನು ಇನ್ನು ಬರ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಿಮ್ಮ ಅದೃಷ್ಟ ಚೆನ್ನಾಗಿತ್ತು. ಮೊದಲು ಆ ಹುಡುಗಿಗೂ ಭರಣನಿಗೂ ಥ್ಯಾಂಕ್ಸ್ ಹೇಳಿ. ನಿಮ್ಗಿನ್ನೂ ಚಿಕ್ಕ ವಯಸ್ಸು, ಇಷ್ಟೊಂದು ಸಿಟ್ಟು ಕೋಪ ಒಳ್ಳೇದಲ್ಲ. ಇನ್ಮೇಲಾದರೂ ಒಳ್ಳೆತನ ಬೆಳೆಸ್ಕೊಳ್ಳಿ. ಇನ್ನೊಂದ್ಸರಿ ಈ ರೀತಿ ಮಾಡ್ಕೊಳಕ್ ಹೋಗ್ಬೇಡಿ. ಅದೃಷ್ಟ ಯಾವಾಗಲೂ ನಿಮ್ಮ ಕಡೆನೇ ಇರೋದಿಲ್ಲ. ಎವ್ರಿ ಡೇ ಇಸ್ ನಾಟ್ ಸಂಡೇ. ಬಿ ಕೇರ್ಫುಲ್. ಸಾರಿ ಸರ್, ಇನ್ನು ಯಾವತ್ತೂ ಈ ರೀತಿ ನಡ್ಕೊಳ್ಳಲ್ಲ. ಓಕೆ, ಗುಡ್. ನೀವೇನು ನೋಡಿ. ಸರಿ, ನಾವು ಬರ್ತೀವಿ ಸರ್.